ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಪ್ರಶ್ನೆಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಚಾಲಕ ಮತ್ತು ಸಹಾಯಕ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಅಧಿಕಾರಿದ್ದಾರೆ. ಈ ಹುದ್ದೆಗಳಿಗೆ SLC ಡಿಗ್ರಿ ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವೇತನ ಬಂದುಬಿಟ್ಟು 16,000 51,300 ಚಾಲಿರುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ವಿದ್ಯಾರ್ಹತೆ, ವಯೋಮಿತಿ, ವೇತನ, ಹುದ್ದೆ ವಿವರವನ್ನು ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನಾಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಅದು MCCB ಬ್ಯಾಂಕ್ ಆಗಿರ್ತದೆ, ಅಂದರೆ ಮಂಗಳೂರು ಕೋಆಪರೇಟಿವ್ ಬ್ಯಾಂಕ್ ನೇಮಕಾತಿ ಆಗಿರ್ತದೆ. ಇಲ್ಲಿರ್ತಕ್ಕಂಥ ಒಂದು ಕೋಆಪರೇಟಿವ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಚಾಲಕ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಅರ್ಜಿಕರಿದ್ದಾರೆ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರ್ತೀನಿ. ಸಂಪೂರ್ಣ ಮಾಹಿತಿ ನೋಡೋಕೆ, ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇದು ಆಫೀಸಿಯಲ್ ಬಂದಂಥ ನೋಟಿಫಿಕೇಶನ್ ಆಗಿದೆ. ದಿ ಮಂಗಳೂರು ಕೊತ್ತಲಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಆಗಿರ್ತದೆ. ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ. ಇಲ್ಲಿ ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಿಗಮ ಇಲ್ಲಿ ಖಾಲಿರುವ ಕೆಳಕಂಡ 50 ಹುದ್ದೆಗಳ ನೇರ ನೇಮಕಾತಿ ಮೂಲಕ ತುಂಬಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ಖುದ್ದಾಗಿ ಅಂಚೆ ಕುರಿಯರ್ ಮೂಲಕ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ 12/3/2023 ಆರಂಭವಾಗಿದೆ ಅಂತ ಕೊಟ್ಟಿದ್ದಾರೆ. ಕೊನೆ ದಿನಾಂಕ 26/3/2024 ಸಾಯಂಕಾಲ 5 ಗಂಟೆ ಆಗಿರ್ತದೆ. ಇಷ್ಟು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ, ಹುದ್ದೆಗಳ ವಿವರ, ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಹಿರಿಯ ಪ್ರಬಂಧಕರು 2 ಹುದ್ದೆಗಳಿವೆ, ಶಾಖಾ ಪರಿವೀಕ್ಷಕರು 1 ಹುದ್ದೆ, ವಸೂಲಾತಿ ಅಧಿಕಾರಿ 1 ಹುದ್ದೆ, ಶಾಖಾ ವ್ಯವಸ್ಥಾಪಕರು 2 ಹುದ್ದೆ, ಸೂಪರ್ವೈಸರು 1 ಹುದ್ದೆ, ಮುಖ್ಯ ಅಕೌಂಟೆಂಟ್ 1 ಹುದ್ದೆ, ಆಮೇಲೆ ಅಕೌಂಟೆಂಟ್ 5 ಹುದ್ದೆಗಿವೆ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ 2 ಹುದ್ದೆ ಖಾಲಿವೆ, ಕಿರಿಯ ಅಧಿಕಾರಿ 10 ಹುದ್ದೆ ಖಾಲಿವೆ, ಹಿರಿಯ ಸಹಾಯಕ 8 ಹುದ್ದೆ, ಕಿರಿಯ ಸಹಾಯಕ 13 ಹುದ್ದೆ, ಡ್ರೈವರು ಅಟೆಂಡರು ಕೂಡಿ 4 ಹುದ್ದೆ ಅಂತ ಕೊಟ್ಟಿದ್ದಾರೆ. ಚಾಲಕ ಹುದ್ದೆಗಳಾಗಿವೆ ಇವು. ಒಟ್ಟು ಇಲ್ಲಿ 50 ಹುದ್ದೆಗಳ ಅರ್ಜಿಕರಿದ್ದಾರೆ. ಇಲ್ಲಿ ಈ ಹುದ್ದೆಗೆ ವೇತನ ನೋಡಬೇಕಾದ್ರೆ ಹಿರಿಯ ಪ್ರಬಂಧಕರಿಗೆ 30-51,000 ಚಾಲಿರುತ್ತೆ, ಶಾಖಾ ಪರೀಕ್ಷೆಯವರಿಗೆ 30-51,000, ಇವರೆಲ್ಲರೂ ಸೇಮ್ ಚಾಲಿದೆ. ಇಲ್ಲಿ ಶಾಖಾ ವ್ಯವಸ್ಥಾಪಕರಿಗೆ 28-50,000 ಚಾಲಿರುತ್ತೆ, ಸೂಪರ್ವೈಸರ್ ಹುದ್ದೆಗಳಿಗೆ 28-50,000 ಇರುತ್ತೆ, ಆಮೇಲೆ ಅಕೌಂಟೆಂಟ್ ಹುದ್ದೆಗಳಿಗೆ 28-50,000 ಇರುತ್ತೆ, ಅಕೌಂಟೆಂಟ್ ಹುದ್ದೆಗಳಿಗೆ 26-47,000, ಆಮೇಲೆ ಡೇಟಾ ಅಡ್ಮಿನಿಸ್ಟ್ರೇಟರ್ ಹುದ್ದೆಗಳಿಗೆ 26-47,000 ಚಾಲಿರುತ್ತೆ, ಜೂನಿಯರ್ ಆಫೀಸರ್ ಹುದ್ದೆಗಳಿಗೆ 24-53,000 ಇರುತ್ತೆ, 45,000 ಇರುತ್ತೆ, ಹಿರಿಯ ಸಹಾಯಕ ಹುದ್ದೆಗಳಿಗೆ 21-40,000 ಇರುತ್ತೆ, ಕಿರಿಯ ಸಹಾಯಕ ಹುದ್ದೆಗಳಿಗೆ 20,000-36,300 ಇರುತ್ತೆ. ಇನ್ನು ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಅಂದರೆ ಚಾಲಕ ಹುದ್ದೆಗಳಿಗೆ 16,000-29,600 ಪರ್ ಮಂತ್ ಇರುತ್ತೆ. ಇಲ್ಲಿ ವೇತನ ಶ್ರೇಣಿ ಜೊತೆಗೆ ನಿಯಮಾನುಸಾರ ತುಟ್ಟಿ ಭತ್ತೆ, ಮನೆ ಬಾಡಿಗೆ ಭತ್ತೆ, ಪ್ರಾವಿಡೆಂಟ್ ಫಂಡು, ಗ್ರ್ಯಾಜುಯೇಟಿ ಇತ್ಯಾದಿ ಸೌಲಭ್ಯ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಹಿರಿಯ ಪ್ರಬಂಧಕರ ಹುದ್ದೆಗಳಿಗೆ ವಯೋಮಿತಿ ನೋಡಬೇಕಾದ್ರೆ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ ಪಾಸ್ ಆಗಿರುವಂತೆ ಕೊಟ್ಟಿದ್ದಾರೆ. ಜೊತೆಗೆ ಕನಿಷ್ಠ 5 ವರ್ಷಗಳ ಸೇವೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಬ್ಯಾಂಕ್ನಲ್ಲಿ. ಇವರು ಸ್ನಾತಕೋತ್ತರ ಪದವಿಯಾದರೂ ಅಪ್ಲೈ ಮಾಡ್ಬೋದು. ಆಮೇಲೆ ಶಾಖಾ ಪರೀಕ್ಷೆಯ ಹುದ್ದೆಗಳು ಕೂಡ ಅವರಿಗೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ಗಳಿದ್ದಾರೆ, ಬ್ಯಾಂಕಿಂಗ್ನಲ್ಲಿ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ. ಇವರು ಸ್ನಾತಕೋತ್ತರ ಪದವಿ ಪಾಸರು ಅಪ್ಲೈ ಮಾಡ್ಬೋದು. ಆಮೇಲೆ ವಸೂಲಾತಿ ಅಧಿಕಾರಿ ಹುದ್ದೆಗಳಿಗೆ ಇವರು ಬ್ಯಾಂಕಿಂಗ್ನಲ್ಲಿ ಮಧ್ಯಮ ಹಿರಿಯ ಶ್ರೇಣಿಯಲ್ಲಿ 5 ವರ್ಷ ಸರ್ವಿಸ್ ಮಾಡಬೇಕು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಶಾಖಾ ವ್ಯವಸ್ಥಾಪಕರ ಹುದ್ದೆಗಳಿಗೆ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡ್ಬೋದು. ಇವರು ಕೂಡ 5 ವರ್ಷ ಅನುಭವ ಕೊಟ್ಟಿದ್ದಾರೆ. ಆಮೇಲೆ ಸ್ನಾತಕೋತ್ತರ ಪದವಿಯರಿಗೆ ಆದ್ಯತೆ ಕೊಡ್ತೀವಿ ಎಂದು ಕೊಟ್ಟಿದ್ದಾರೆ. ಇನ್ನು HDCM, BDCM, DU, CBM, GDC, DCM ಅವರಿಗೆ ತಾಂತ್ರಿಕ ತರಬೇತಿಗೆ ಆದ್ಯತೆ ಕೊಡ್ತೀವಿ ಎಂದು ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಸೂಪರ್ವೈಸರ್ ಹುದ್ದೆಗಳಿಗೆ ಇವರು ಪದವಿಯನ್ನು ಪಾಸ್ ಆಗಿರಬೇಕು, ಇವರು ಕೂಡ 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಅಕೌಂಟೆಂಟ್ ಹುದ್ದೆಗಳು ಕೂಡ ಇವರು ಪದವಿ ಪಾಸ್ ಆಗಿರಬೇಕು, ವಾಣಿಜ್ಯದಲ್ಲಿ ಅವರು ಅಪ್ಲೈ ಮಾಡ್ಬೋದು. ಅವರು ಕೂಡ 5 ವರ್ಷ ಎಕ್ಸ್ಪೀರಿಯೆನ್ಸ್ ಗಳಿದ್ದಾರೆ ಅವರಿಗೆ. ಇನ್ನು ಅಕೌಂಟೆಂಟ್ ಹುದ್ದೆಗಳಿಗೆ ಇವರು ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಟ್ಯಾಲಿಯಲ್ಲಿ. ಅವರು ಕೂಡ 3 ವರ್ಷ ಎಕ್ಸ್ಪೀರಿಯೆನ್ಸ್ ಗಳಿದ್ದಾರೆ ಅವರಿಗೆ, ಸ್ನಾತಕೋತ್ತರ ಪದವಿಗೆ ಆದ್ಯತೆ ಕೊಡ್ತೀವಿ ಎಂದು ಕೊಟ್ಟಿದ್ದಾರೆ. ಇನ್ನು ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗಳಿಗೆ BA ಪಾಸ್ ಆಗಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, ಹಾಗೂ 5 ವರ್ಷ ಅನುಭವ ಕೂಡ ಕೇಳಿದ್ದಾರೆ ಅವರಿಗೆ. ಇನ್ನು ಕಿರಿಯ ಅಧಿಕಾರಿಗಳಿಗೆ BSc, BCOM, BCOM, MCOM, BBM, BCA, MCA, MBA ಪಾಸ್ ಅವರು ಕೂಡ ಅಪ್ಲೈ ಮಾಡೋದು. ಕನ್ನಡದಲ್ಲಿ ವ್ಯವಹಾರ ಜ್ಞಾನ ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ಬರಬೇಕಂತ ಕೊಟ್ಟಿದ್ದಾರೆ, ಅವರಿಗೆ ಪ್ರಾವೀಣ್ಯತೆ ಕೊಡ್ತೀವಿ ಎಂದು ಕೊಟ್ಟಿದ್ದಾರೆ. ಇನ್ನು ಬ್ಯಾಂಕ್ ವಲಯದಲ್ಲಿ ಕೆಲಸ ಮಾಡಿದವರಿಗೆ ಆದ್ಯತೆ ಕೊಡ್ತೀವಿ ಎಂದು ಕೊಟ್ಟಿದ್ದಾರೆ ಇವರಿಗೆ. ಇನ್ನು ಹಿರಿಯ ಸಹಾಯಕ ಹುದ್ದೆಗಳಿಗೆ ಇವರು BSc, BCOM, BBA, MBA ಯಾವುದಾದ್ರು ಪಾಸ್ ಆಗಿರಬೇಕು, ಅವರು ಅಪ್ಲೈ ಮಾಡ್ಬೋದು. ಕಿರಿಯ ಸಹಾಯಕ ಹುದ್ದೆ ಕೂಡ BSc, BCOM, BBA, MBA ಕೂಡ ಆದರೂ ಅಪ್ಲೈ ಮಾಡ್ಬೋದು.
ಆಮೇಲೆ ಇನ್ನು ಅಟೆಂಡರು ಮತ್ತು ಡ್ರೈವರ್ ಅಂದರೆ ಚಾಲಕ ಹುದ್ದೆಗಳಿಗೆ SLC ಪಾಸ್ ಆಗಿರಬೇಕು, ಜೊತೆಗೆ ಕನ್ನಡವನ್ನು ಓದಲು ಮತ್ತು ಬರೆಯಲು ಬರಬೇಕಂತ ಕೊಟ್ಟಿದ್ದಾರೆ. ಜೊತೆಗೆ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಚಾಲನಾ ಪರವಾನಗಿ ಅಂದರೆ LME ಕಂಪಲ್ಸರಿ ಆಗಿರಬೇಕಂತ ಕೊಟ್ಟಿದ್ದಾರೆ. ಇದ್ದರು ಅಪ್ಲೈ ಮಾಡ್ಬೋದು ಡ್ರೈವರ್ ಹುದ್ದೆಗಳಿಗೆ. ಇಲ್ಲಿ ವಯೋಮಿತಿ 18 ಆರಂಭವಾಗುತ್ತೆ. ಆಯಾ ಕಾಷ್ಟ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿಯಲ್ಲಿ ಕೂಡ ಕೊಟ್ಟಿರ್ತಾರೆ, ನೀವು ನೋಡ್ಕೋಬೋದು ನಿಮ್ದು ಯಾವ ಕೆಟಗರಿ ಬರ್ತು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಇನ್ನು ಅರ್ಜಿಯನ್ನು ಸಲ್ಲಿಸೋದು ಹೇಗೆಂದರೆ ಇದು ಅಪ್ಲೈ ಮೂಲಕ ಆಗಿರ್ತದೆ. ವೆಬ್ಸೈಟ್ಗೆ ಹೋಗಿ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಅದರ ಅವಶ್ಯಕತೆ ಇಲ್ಲ, ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಆ PDF ನಿಮಗೆ ಸೆಂಡ್ ಮಾಡಿರ್ತೀನಿ, ಅಲ್ಲಿಂದ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಬ್ಯಾಂಕಿನ ಫೋನ್ ನಂಬರ್ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು. ಇನ್ನು ಶುಲ್ಕ ಬಂದುಬಿಟ್ಟು 1,000 ರೂಪಾಯಿ ಶುಲ್ಕ ಇರುತ್ತದೆ. ಆಮೇಲೆ SC ST ಅವರಿಗೆ 500 ರೂಪಾಯಿ, ಡ್ರೈವರ್ಗಳಿಗೆ 500 ರೂಪಾಯಿ ಇರುತ್ತದೆ. ಇದನ್ನು ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ತಲುಪುವಂತೆ ನೀವು DD ಮುಖಾಂತರ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರುತ್ತೆ ಕೊಟ್ಟಿದ್ದಾರೆ. ಎಲ್ಲವನ್ನು ಓದಿಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ DB ಹುದ್ದೆಯಲ್ಲಿ ಕೂಡ ಲಿಖಿತ ಪರೀಕ್ಷೆ ಇರ್ತವೆ, ಅಟೆಂಡರು ಡ್ರೈವರ್ ಹುದ್ದೆಗಳಿಗೆ. ಇಲ್ಲಿ ಪರೀಕ್ಷೆಯಲ್ಲಿ ಅವರು ಪಡೆದ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. SLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85% ಗಳಿಸಿ ಸಂದರ್ಶನಕ್ಕೆ 15 ಅಂಕಗಳನ್ನು ನಿರ್ದಿಷ್ಟಪಡಿಸಿದ್ದು, ವಿದ್ಯಾರ್ಥಿ SLCಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಇದು ಡ್ರೈವಿಂಗ್ ಹುದ್ದೆಗೆ ಇಂಟ್ರೂ ಕರಿತಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಅಪ್ಲೈ ಮಾಡೋದು. ಇಲ್ಲಿ ಕೆಲವು ಸೂಚನೆ ಮತ್ತು ಷರತ್ತು ಕೊಟ್ಟಿದ್ದಾರೆ, ಯಾವ ರೀತಿ ಹಾಲ್ಡೀರ್ ಕೊಡ್ತಾರೆ ಏನಂತ ಅದನ್ನು ಕೂಡ ನಾವು ಮಾಹಿತಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಕ್ಲಿಯರಾಗಿ ಓದ್ಕೊಳ್ಳಿ, ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಪ್ಲೈ ಮೂಲಕ. ಇಲ್ಲಿ ಕೆಲವು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಏನು ಹಸಬೇಕಂದ್ರೆ ಇಲ್ಲಿ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಒಂದು ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಫೋಟೋ, ಅರ್ಜಿ ಸಲ್ಲಿಸುವ ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಸೆಮಿಸ್ಟ್ರಿಗಳು ಅಂದರೆ ಎಲ್ಲ ನಮ್ಮ ಸಮದು ಮಾರ್ಕ್ಸ್ ಕಾರ್ಡ್ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ SLC ಮಾರ್ಕ್ಸ್ ಕಾರ್ಡು, ಸೇವಾ ಅನುಭವ ಪತ್ರ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಅಭ್ಯರ್ಥಿಯ ಮಾಹಿತಿಗೆ ಭರ್ತಿ ಮಾಡಿದ ಸದಸ್ಯದ ಸಲ್ಲಿಸಿದ ಅರ್ಜಿಯ ಒಂದು ಫೋಟೋವನ್ನು ಪ್ರತಿಯನ್ನು ಕಡ್ಡಾಯವಾಗಿಟ್ಕೋಬೇಕಂತ ಕೊಟ್ಟಿದ್ದಾರೆ. ಸೇವಾ ಅನುಭವ ಪ್ರಮಾಣ ಪತ್ರದಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಸಂದರ್ಶನದ ಸಮಯದಲ್ಲಿ ಹಾಜರುಪಡಿಸುವ ಬಗ್ಗೆ ನಮೂನೆಯ ಸಲ್ಲಿಸತಕ್ಕದ್ದು ಕೊಟ್ಟಿದ್ದಾರೆ. ಮೌಖಿಕ ಸಂದರ್ಶನದಲ್ಲಿ ಅರ್ಹರಾದ ಮೂಲ ಪ್ರಮಾಣ ಪತ್ರಗಳ ಕಡ್ಡಾಯವಾಗಿ ಹಾಜರುಪಡಿಸಬೇಕಂತ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ, ಇದನ್ನು ಪ್ರಿಂಟೌಟ್ ತೊಗೊಂಡು ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ. ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಿ ನಿಮ್ಮ ಹೆಸರು ಬರೆಯ ಸಾರಿ ಹುದ್ದೆ ಹೆಸರು ಬರೆಯ ಯಾವುದೇ ಅಂತ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ವಯಸ್ಸು, ಜೆಂಡರು, ಆಮೇಲೆ ಅಂಚೆ ವಿಳಾಸ, ಕಾಯಂ ವಿಳಾಸ, ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರು, ಇಮೇಲು, ರಾಷ್ಟ್ರೀಯತೆ, ಧರ್ಮ ಮತ್ತು ವೈವಾಹಿಕ ಸ್ಥಿತಿ. ಆಮೇಲೆ ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೋ ಪೋಸ್ಟ್ ಅಪ್ಲೈ ಮಾಡ್ತಾರೆ, ಡಾಕ್ಯುಮೆಂಟ್ ಯಾವಿಸ್ತಾರೆ. ಇಲ್ಲಿ SLC, PUC, ಡಿಗ್ರಿ, ಸ್ನಾತಕೋತ್ತರ ಪದವಿ, BL ಕೊಟ್ಟಿದ್ದಾರೆ. ಯಾವುದೇ ಅದನ್ನು ಅದರ ಮುಂದೆ ಕರೆಕ್ಟಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ, ಅದನ್ನು ಇಲ್ಲಿ ಟಿಕ್ ಮಾಡಬೇಕಾಗಿದ್ದರ ಮೇಲೆ. ಆಮೇಲೆ ಹಿಂದಿನ ಸೇವಾ ಅಂದರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದರಲ್ಲಿ ನೀವು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರಾ ಅದನ್ನು ಡೀಟೇಲ್ಸಾಗಿ ಹಾಕಬೇಕಾಗತ್ತೆ. ಇಲ್ಲಿ ಶುಲ್ಕ ಮಾಡಿದವರ DD ಕಟ್ಟಿದ ಡೇಟು, ರೂಪಾಯಿ ಎಲ್ಲವನ್ನು ಫಿಲ್ಅಪ್ ಮಾಡಿ ಇಲ್ಲಿ ಪ್ಲೇಸು, ಡೇಟು ಹಾಕಿ ನಿಮ್ಮ ಹೆಸರನ್ನು ಸೈನ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬಹುದಾಗಿರ್ತದೆ. ಇವು ಎರಡು PDFನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿಂದ ತಾವು ಇದನ್ನು ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.